ಇಲ್ಲಿ ನಿಮಗೂ ಏನಾದರೂ ಗೊತ್ತಿರಬೇಕಪ್ಪ, ನಿಮಗೆಲ್ಲ ನೀವು ಅಲ್ಲೆಲ್ಲ ಕೆಲಸ ಗಿಲ್ಸ ಮಾಡಿರ್ತೀರಿ, ಹಾಂ ಇದೆಯಾ, ಆಗ್ತಾ ಇದೆ ಅಲ್ವಾ? ಬಹುಶಃ ನೀವು ಕೆಲಸ ಗಿಲ್ಸ ಮಾಡಿರ್ತೀರಿ. ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ, ಹಾಂ ಇಲ್ಲೊಬ್ಬರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನೆಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನೆಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೇನೋ ವ್ಯವಹಾರಗಳು ನಡೆದವೆ. ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್ರೆ, ಮೂಲ ಗಾಡ್ ಫಾದರು. ಇಲ್ಲಿ ರಜನೀಶ್ ಗೋಯಲ್ಗೆ 20 ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ. ಇದೇ ಇದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇಲ್ಲಿ ಜಸ್ಟಿಸ್ ಆರ್ ಎಂ ಲೋಡಾ ಕಮಿಟಿ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸಿಬಿ ಅವರು. ಅವ್ರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ ಆ ಲೋಡಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಸೀಸ್ ಆಗಿದ್ದಾವೆ. ಇದೆಲ್ಲ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಾವು ಇದಾದ್ರೂ ಗೊತ್ತಿರಲಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಇವರಿಗೆ 23 ಫೆಬ್ರವರಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದೆಷ್ಟು, ಇವನು ವಿಜಯ್ ಟಾಟಾ ಇದಾನಲ್ಲ, ಸುಮಾರು 2,500 FIR. ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. ಇದೆಲ್ಲಪ್ಪ ಇದು ಚಿಕ್ಕ, ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಏನು ಇಲ್ಲ. ಕೊಡೋಣ ಕಾಪಿ ಬೇಕಾದ್ರೆ ಎಲ್ಲರೂ ಕೊಡೋಣ ಒಂದು, ಎಲ್ಲೋ ಇದೆ ನೋಡಿ. 2,500 FIR, ಒಂದು FIR ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ, ಒಂದು FIR. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 ಬರೀ ಟೈಪ್ ಮಾಡಿದ್ದೀನಿ, ಟೈಪ್ ಇದೆ ಅದು, ಬರೀ ಕೇಸ್ ನಂಬರ್ಗಳಿವೆ. 8/6/2013 ಈ PSEL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನ ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIR 2,500 ಇದ್ದಾವೆ. ಹಾಂ ಏನೇಳಿ? ಇಲ್ಲ ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ ನನ್ನ ಪಾರ್ಟಿಗೆ ಏನು, ನನಗೂ ಅಂದಕ್ಕೂ ಸಂಬಂಧವೇ ಇಲ್ಲ. ನನಗೆ ಅಂಥ ನಾನಂಥ ಸಂಬಂಧನೇ ಇಟ್ಕೊಳ್ಳ. ನಾನು ಇಲ್ಲಿ ಈ ಶಿವಕುಮಾರ್ ಅನ್ನ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8 ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ 50,000 ಈ PSEL ಸ್ಕೀಮ್ಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ, ಇವನೇ ವಿಜಯ್ ಟಾಟಾ. 8 ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ವಿಜಯ್ ಟಾಟಾ ಅವನ್ನ ಕಳಿಸಿ, ಶಿವಕುಮಾರನ್ನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ. ಮಾರನೇ ದಿವಸ ಈ ಕೊಟ್ಟಿದ್ದು 50,000 ಹಿಂದಿನ ದಿನ, ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವರು CCB ಆಗ ಚಂದ್ರಶೇಖರ ಇರ್ತಾನೆ, CCB ಉಪಯೋಗ ಮಾಡ್ತಾರೆ ಆಯಿತಾ. ಇವರು 8/6/2013 ಕಂಪ್ಲೇಂಟು 4 ರಿಜಿಸ್ಟರ್ ಆಗುತ್ತೆ 8
ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ. ಬಹುಶಃ 2013 ಅವರು ಸಿದ್ದರಾಮಯ್ಯನೇ ಬಂದುಬಿಟ್ಟಿದ್ರೆ ನಾನು ಅಧಿಕಾರಿಕಾಗ. ಇಲ್ಲಿ ಸಂಜೆ 8 ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಜನ ಕಾನ್ಸ್ಟೇಬಲ್ಗಳನ್ನ 8 ಗಂಟೆ ಫ್ಲೈಟಿಗೆ ಕಳಿಸ್ತಾರೆ. ಟಿಕೆಟ್ ತಕ್ಕೊಡೋನು ಯಾರು ಅವ್ರು ಹೋಗೋಕ್ಕೆ? 4 ಗಂಟೇಲಿ ರಿಜಿಸ್ಟರ್ ಆಯ್ತದೆ FIR. 8 ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PSL ಕಂಪನಿ ಇದೆಯಲ್ಲ, ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ, ನಾನು ಪೊಲೀಸ್ ಕೇಳೆಲ್ಲ ಸಾಕು ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಷರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ನವ್ರು ಆಯ್ತದ, ಇಂಥವ್ರೇ ಬೇಕಲ್ಲ ದೊಡ್ಡವರೇ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು. 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು RT ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನೆಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೇಲಿ, ಅವನ ಜೊತೇಲಿ. ಹಾಂ, PA. ಹಾಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ, ಇದೇನು ಹೊಸದಲ್ಲ. ಇಲ್ಲ ಇಲ್ಲ, ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ? ಹಾಂ, ನೋ, ನನ್ನ ಪಾರ್ಟಿ, ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ, ನಾನಂತೂ ಕೊಟ್ಟಿಲ್ಲ. ಇಲ್ಲ ಇಲ್ಲ, ನಾನಿದ್ದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಿಲ್ಲ, ನನ್ನ ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ ಜನ ಬಂದ್ರೆ ನಾನೇನು ಮಾಡೋಕ್ಕೆ? ನನಗೆ ಇವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಟುಗಿಟ್ಟಿದ್ರು ಏನೋ ಗೊತ್ತಿಲ್ಲ, ಏನೋ ಏನಾದರೂ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥವ್ರನ್ನ, ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ, ನಾನು ಎಂಟೈನೂ ಮಾಡಲ್ಲ. ತೆಗೀರಿ ನನ್ನ ಇಷ್ಟ, ನಾನು ರಾಜಕೀಯದಲ್ಲಿ. ಏನೇಳಿ? ಮುಂದೇನಾಯಿತು ಅಂತಲ್ಲ, ಆಗೇನಾಗುತ್ತೆ, ಈ ಆಕ್ಸಿಸ್ ಬ್ಯಾಂಕ್ಗೆ 21 ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ ಇವನು, ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರತ ಮಂಜುನಾಥ್, ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು 50 ಚೆಕ್ಕಿಗೆ ಖಾಲಿ ಚೆಕ್ಕಿಗೆ ರುಜು ಹಾಕ್ಸ್ಕೊಂಡು ಆ ಚೆಕ್ ಖಾಲಿ ಚೆಕ್ಕೆಲ್ಲ ಅವನು ಇಟ್ಕೊಂಡ. ಆಮೇಲೆ ಅದ್ಯಾವುದೋ ಸಂಚಯ ಲ್ಯಾಂಡ್ ಆ್ಯಂಡ್ ಎಸ್ಟೇಟು ಅನ್ನೋದಕ್ಕೆ ಒಂದು ಅಕೌಂಟು, ಇನ್ನೊಂದು ಜಿಂಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಡು, ಅದಕ್ಕೆ ಟ್ರಾನ್ಸ್ಫರ್ಗಳಾಯಿತು. ಇದು ಇದೇ ನಮ್ಮ ಜಾಯಿಂಟ್ ಕಮಿಷನರ್ ಇರ್ತಾರೆ ಕ್ರೈಮು, ಈ ವ್ಯಕ್ತಿ ಇವ್ರನ್ನ ಉಪಯೋಗ ಮಾಡ್ಕೊಂಡು 2015 ಮತ್ತೆ ಇದೇ PSL ಕಂಪ್ನಿ ಮೇಲೆ ಮತ್ತೆಗೇನು ಎದುರಿಸಿ ಮತ್ತೆ 10 ಕೋಟಿ ವಸೂಲಿ ಆಗುತ್ತೆ. ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸಿ ರೈಡ್ ಮಾಡಿಸಿ, ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾರೆ ರೈಡಿಗೆ, ಮತ್ತೆ 10 ಕೋಟಿ ವಸೂಲಿ ಮಾಡ್ತಾರೆ. ಇದು ಕಾಪಿನ ಕೊಟ್ಟುಬಿಡ್ತೀನಿ ನಿಮಗೆ, ಎಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲ ಇದು ಏನೇನಾಗಿದೆ ಅಂತ. ಇದು ಇವ್ರಿಗೆ ಕೊಟ್ಟಿರೋದು ಹೋಮ್ ಸೆಕ್ರೆಟ್ರಿಗೆ. ಆಮೇಲಿಂದ ಇದು ರೈಡ್ ಆಗುತ್ತೆ. ಇದು ಯಾತಕ್ಕೆ ಗಲಾಟೆಗಳು ಶುರುವಾಯಿತು ಅಂದರೆ, ED ರೈಡ್ ಆದಾಗ ಮಂಜುನಾಥ್ ಹೋಗಿ ಅವ್ರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನಾಗಿದೆ ಅಂತ, ಅದು ಎಕ್ಸ್ಪೋಸ್ ಆಗಲಿಕ್ಕೆ ಕಾರಣ ಇದೆಲ್ಲ. ಇನ್ನೊಂದು ಆಂಬಿಡಿಯಂಟ್ ಅಂತಲೂ ಹೇಳೋ ಎಂಥದ್ದೋ ಒಂದು ಕಂಪ್ನಿ ಇದೆ, ಆಂಬಿಡೆಂಟ್ ಅಂತೇಳಿ ಇನ್ನೊಂದು ಡೆವಲಪರು, ಅವನ ಹತ್ರನು 36 ಕೋಟಿ ಕಿತ್ತಿರ್ತಾರೆ ಎದುರಿಸಿ ಈ ಪೊಲೀಸ್ನವರು ಇವರು ಸೇರ್ಕೊಂಡು 36 ಕೋಟಿ. ಆಮೇಲೆ ಅದನ್ನು ಇನ್ನೊಬ್ಬ ಹಿರಿಯ ಅಧಿಕಾರಿ ನಮ್ಮ ಕಾಲದಲ್ಲಿ
ದುಡ್ಡು ಸ್ವಲ್ಪ ವಸೂಲಿ ಮಾಡಿಕೊಟ್ರು ನಾನಿದ್ದಾಗ. ಇದು ಭಾಳ ಇತಿಹಾಸ ಯಾಕಿನ ತಂದೆ ಅಂದರೆ ಹಲವಾರು ರೀತಿಯಾದಂಥದ್ದು ಆರೆಂಜ್ ಟೌನ್ಶಿಪ್ಪು, ಗ್ರಾನಿಟಿ ಟೌನ್ಶಿಪ್ಪು, ಬಾಂಬೆ ಬಜಾರು ಇವೆಲ್ಲ ಏನೋ ಅವೆ. ಇದು ಸಾಕು, ಜಾಸ್ತಿ ಬೇಡ. ಇಲ್ಲಿ ಇಲ್ಲಿ ಏನಾಗುತ್ತೆ ಪ್ರಶ್ನೆ, ಕಿಶೋರ್ ಅಂತ ಹೇಳಿ ಒಬ್ಬ ಆಫೀಸರು, ಸಬ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಹಾಂ, ಆನೆಕಲ್ಲಲ್ಲಿ ಎಲ್ಲ ಇದ್ದರು. ಈಗ ಮೊದಲೇನಾಗುತ್ತೆ ಇಲ್ಲಿ, ಈ ಶ್ರೀಧರ್ ಅಂತ ಒಬ್ಬ ರೌಡಿ, ಅವನ ಮೇಲೆ ಹಲವಾರು ಸೀರೀಸ್ ಆಫ್ ಕೇಸ್ಗಳು ಇತ್ತು. ಆ ರೌಡಿ ಅವನು ಈ ಶ್ರೀಧರ್ನ, ಈ ವಿಜಯ್ ಟಾಟಾ ಮತ್ತು ಆಗ ಇನ್ನೊಬ್ಬರು ನಮ್ಮ ಚಾನಲ್ ಅವ್ರ ಹೆಸರು ಬೇಡ, ಪಾಪ ಈಗಿರೋ ಎಮ್ ಎಲ್ ಎ ಆಗಿದ್ದಾರೆ, ಅವ್ರ ಹೆಸರು ತರೋದು ಬೇಡ. ಇವರು ಸೇರಿಕೊಂಡು ಶ್ರೀಧರ್ನ ಮುಖಾಂತರ ಏನೇನು ಆಟ ಆಡಿದ್ರು ಕರೆಸ್ಕೊಂಡು, ಇದೆಲ್ಲ ಒಂದು ಡೀಟೈಲ್ ಕಂಪ್ಲೇಂಟ್ ಇದೆ. ಮೊದಲು ಶ್ರೀಧರ್ ರೌಡಿನ ಉಪಯೋಗ ಮಾಡ್ಕೊಂಡ್ರು, ಮತ್ತೆ ಆ ಶ್ರೀಧರ್ನ ಜೈಲಿಗೆ ಕಳಿಸ್ಬೇಕು ಅಂತ ಮತ್ತೊರಟ್ರು. ಆಗ ಅವನು ಹೋದ, ಒಂದು ಕಂಪ್ಲೇಂಟ್ ಕೊಟ್ಟ. ಕಂಪ್ಲೇಂಟಲ್ಲಿ ಇವರು ಎಫ್ ಐ ಆರ್ ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು. ಅವನೇನು ಮಾಡ್ತಾನೆ, ಪಿ ಸಿ ಆರ್ ಹಾಕ್ತಾನೆ ನಂಬರು ಆ ಇದರಲ್ಲಿ, ನಮ್ಮ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಆನೇಕಲ್ಲು ಜೆ ಎಮ್ ಸಿ ಕೋರ್ಟಲ್ಲಿ. ಯಾರ ಮೇಲೆ ಹಾಕ್ತಾನೆ ಅವನು ಆರೋಪಿತರು ಅಂತೇಳಿ, ವಿಜಯ್ ಟಾಟಾ ಆರೋಪಿ ನಂಬರ್ ಒಂದು, ಚಂದ್ರಶೇಖರ್ ಎ ಡಿ ಜಿ ಪಿ ಆಂತರಿಕ ಭದ್ರತಾ ವಿಭಾಗ ಆರೋಪಿ ನಂಬರ್ ಟೂ. ಕಂಪ್ಲೇಂಟ್ ಕೊಟ್ಟ ಅಲ್ಲಿ ಜೆ ಎಮ್ ಸಿ ಕೋರ್ಟಲ್ಲಿ, ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ. ಅದರಲ್ಲಿ ಹೇಳ್ತಾನವನು, ಈ ಟಾಟಾ ಮೊದಲು ಒಂದು ದಿವಸ ಕರೀತಾನೆ, ಕರೆದು ಯಾವತ್ತು ಕರೀತಾನೆ ಮೊದಲನೇ ಟೈಮ್ ಅಂದ್ರೆ 15/9/22 ಕರೆದು ಅವನಿಗೆ ಏನೇನೋ ಒಂದು ಡೈರೆಕ್ಷನ್ ಕೊಟ್ಟು, ಈ ಮಂಜುನಾಥನ ಇ ಡಿ ಮುಂದೆ ಹೋಗಿ ಹೇಳ್ತೀನಿ ಅಂತೇಳಿ ಶುರುವಾಯ್ತಲ್ಲ ಈ ದುಡ್ಡಿನ ಕತೆ, 21 crore. ಅವನ್ನ ಏನಾದರೂ ಮಾಡಿ ನಾವು ತೊಂದರೆ ಕೊಟ್ಟು ಅರೆಸ್ಟ್ ಮಾಡಿ ಪರ್ಮನೆಂಟಾಗಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರು. ಆಮೇಲಿಂದ 20/9/22 ನಮ್ಮ ಚಂದ್ರಶೇಖರ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳ್ದ ವಿಜಯ್ ಟಾಟಾ. ಏನು ಹೇಳ್ತಾನೆ, ತದನಂತರ ದಿನಾಂಕ 20/9/22 ಬೆಳಗ್ಗೆ 8 ಗಂಟೆಗೆ ಆರೋಪಿ ವಿಜಯ್ ತಾತ ಫಿರ್ಯಾದುದಾರರಿಗೆ ಫೋನ್ ಮಾಡಿ ನಮ್ಮ ಮನೆ ಹತ್ತಿರ ಬನ್ನಿ ಮಾತನಾಡುವುದಿದೆ ಎಂದು ತಿಳಿಸಿದರು. ಈ ಪ್ರಕಾರ ಫಿರ್ಯಾದುದಾರ ಆರೋಪಿ ಒಂದು ವಿಜಯ್ ತಾತ ಮನೆಯ ಹತ್ತಿರ ಹೋದಾಗ, ನೀವು ಬೆಂಗಳೂರು ಐ ಜಿ ಆಫೀಸಿಗೆ ಹೋಗಿ ಬನ್ನಿ, ನಿಮ್ಮ ಜೊತೆಗೆ ಆ ಟಿ ವಿ ಹೆಸರು ಬೇಡ, ವರದಿಗಾರ ವಿಜಯ್ ಎಂಬುವರನ್ನು ಕಳಿಸಿಕೊಡುತ್ತೇನೆ ಎಂದು ತಿಳಿಸಿದರು. ಆ ಪ್ರಕಾರ ನಾನು ವಿಜಯ್ ವರದಿಗಾರ ಅವರ ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಆರೋಪಿ 2 ಚಂದ್ರಶೇಖರ್ ಕೆಲಸ ಮಾಡುವ ಐ ಜಿ ಆಫೀಸಿಗೆ ಹೋದೆವು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ಫಿರ್ಯಾದುದಾರರ ಜೊತೆ ಮಾತನಾಡಿ, ನಾನು ಈಗಾಗಲೇ ಅತ್ತಿಬೆಲೆ ಠಾಣೆಯ ಅಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ, ನೀನು ಕೊಟ್ಟಿರುವ ದೂರಿನಲ್ಲಿ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ತಮ್ಮ ಐ ಜಿ ಕಚೇರಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಕೇಶ್ ಇವರನ್ನು ಕರೆಸಿ, ನಾನು ಕೊಟ್ಟಿರುವ ದೂರು ಬದಲಾಗಿ ಆರೋಪಿ 2 ಚಂದ್ರಶೇಖರ್ ಅವರು ತಾವೇ ಮಾರ್ಪಾಟು ಮಾಡಿದ ದೂರಿಗೆ ನನಗೆ ಓದಲಿಕ್ಕೆ ಸಮಯಾವಕಾಶ ಕೊಡದೆ ಕೂಡಲೇ ಸಹಿ ಮಾಡಬೇಕೆಂದು ಸೂಚಿಸಿ ಒತ್ತಾಯಿಸಿದ ಮೇರೆಗೆ ನಾನು ಒಂದು ದೂರಿಗೆ ಸಹಿ ಮಾಡಿದೆನು. ಇವರಿಗೆ ಐ ಜಿ ಕೆಲಸ ಕೊಟ್ಟಿದ್ದು ಇಲ್ಲಿ ಬಂದು ಇದು ಹಿಮಾಚಲ ಪ್ರದೇಶದಿಂದ ಇಂಥ ನಟೋಸ್ಗೋತ ಸೇರಿ ಕೆಲಸ ಮಾಡುವಂತಲ್ಲ. ಇವರು ರಾಜ್ಯಪಾಲರಿಗೆ ವಿಚಾರಣೆ ಮಾಡೋಕ್ಕೆ ಅವ್ರ ಕಚೇರಿಗೆ ಹೋಗಿ ಇವರಿಗೆ ಪರ್ಮಿಷನ್ ಬೇಕಂತೆ. ಇದು ಈ ರೌಡಿ ಶೀಟ್ರು ಕೊಟ್ಟಿರೋ ಚಾರ್ಜೊಂದು ಭಾಗ ಇತ್ಕೊಳ್ಳಿ. ಇಲ್ಲಿ ಕಂಪ್ಲೇಂಟ್ ನಡೆಯೋಕೆ ಕೊಟ್ಟರೆ ಕೇಸ್ ನಡೆಸ್ತಿಲ್ಲ, ಸ್ಟೇ ತಗೊಂಡು ಕೂತ್ಕೊಂಡವ್ರೆ, ಇನ್ನೂ ಸುಪ್ರೀಂ ಕೋರ್ಟ್ ಮುಂದಿದೆ. ಇನ್ನು ಇದು ಮನೆ ಹಾಳಾಗೋಗಲಿ, ಒಂದು ರೌಡಿದು ಈ ಕಿಶೋರ್ ಕುಮಾರ್ ಅಂತಕ್ಕಂಥವರು ಇನ್ಸ್ಪೆಕ್ಟ್ರು,
ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅತ್ತೆ ಬೆರಳಿರ್ತಾನೆ. ಇಲ್ಲಿ ಏನಾಗುತ್ತೆ, ಈ ವಿಜಯ್ ಟಾಟಾ ಅವನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ. ಅದು ಯಾವುದೋ ಎರಡು ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿಯವರು, ಎರಡು ಗುಂಟೆ ಆ ಪಿ ಎಸ್ ಎಲ್ಗೆ ಸಂಬಂಧಪಟ್ಟಿದ್ದು ಅಂತ ಎದುರಿಸಿ 20 ಕೋಟಿ ಕೇಳ್ತಾರೆ ಚಂದ್ರಶೇಖರ್ರು ಫೋನ್ನಲ್ಲಿ. ನಾನೆಲ್ಲಿ ತರಲಿ 20 ಕೋಟಿ ಅಂತಾನೆ ಅವನು ಇನ್ಸ್ಪೆಕ್ಟ್ರು. ಇದೆಲ್ಲ ಗೊತ್ತಿಲ್ಲ, ಈ ನಮ್ಮ ಸಾಯಂಕಾಲದೊಳಗೆ 2 ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ. ಹಾಂ, ಯಾವುದು ಹೇಳಿ? ಇಲ್ಲಿ ಕಿಶೋರ್ ಕುಮಾರು, ಸನ್ ಆಫ್ ಬಿ ಎಂ ಕೃಷ್ಣಪ್ಪ, ಏಜ್ಡ್ ಅಬೌಟ್ 42 ಇಯರ್ಸ್, ರಿಸೈಡಿಂಗ್ ಅಟ್ 49 ಭುವನೇಶ್ವರಿ ನಿಲಯ ಬಸವನಪುರ. ಹಾಂ, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಅವ್ರ ಮೇಲೂ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್, ಇವತ್ತು ಈ ರಾಜ್ಯ, ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ, ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಜನಕ್ಕೆ ಏನು ನ್ಯಾಯ ಕೊಡ್ತೀವಿ, ಆಡಳಿತ ಏನು ನಡೆಸ್ತೀವಿ ನಾವು? ಅವರ ಮೇಲೂ ಇರೋದು ಸತ್ಯ, ಒಪ್ಕೋತೀನಿ. ಅಂದರೆ ಇವರೆಲ್ಲ ಸೇರ್ಕೊಂಡು ಇವ್ರದ್ದೆಲ್ಲ ವ್ಯವಹಾರಗಳಲ್ಲಿ ಡಿಫ್ರೆನ್ಸ್ಗಳು ಬಂದಾಗ ಇದೆಲ್ಲ ನಡ್ಕೊಂಬಂದಿದೆ. 20 ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟ್ರ್ ಹೇಳೋದು ಇದು ಕಂಪ್ಲೇಂಟು. ಹಾಂ, ಇನ್ಸ್ಪೆಕ್ಟ್ರೇ ಕಂಪ್ಲೇಂಟ್ ಕೊಟ್ಟಿರೋದು. ಇದಕ್ಕೆಲ್ಲ ಮೂಲ ಇವನು ವಿಜಯ್ ಟಾಟಾ, ಇಂಥರ್ನ ಇಟ್ಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಇಲ್ಲಿರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆ ಥರ ಹಾಗೆ ಇವತ್ತು ರಾಜ್ಯ ಕುಲಿಗೆಟ್ಟಿರ್ತಕ್ಕಂಥದ್ದು. ಈಗ ಈ ವ್ಯಕ್ತಿ ಚಂದ್ರಶೇಖರ್ ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾವನೆ, ರಾಜಕಾಲುವೆ ಮೇಲೆ ಕಟ್ತಾವನೆ, 38 ಅಂತಸ್ತು ಈ ಚಂದ್ರಶೇಖರ್ ಕಟ್ತಾ ಇರ್ತದೋ ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು ನಿಮ್ಮ ಮಾನ್ಯತಾ ಟೆಕ್ಸ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್, 38 ಫ್ಲೋರು, ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಹೇಳ್ತಾರೆ ಇಲ್ಲಿ ಇವರು, ಇವನು ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ, ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ ಇವ್ರು ಹೇಳ್ದೆ ಮಾಡೋದು. ಇಲ್ಲಿ ದ ಕಂಪ್ಲೇನೆಂಟ್ ಸಬ್ಮಿಟ್ಸ್ ದಟ್ ಇನ್ ದ ಸೆಟ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಕ್ಯೂಸ್ಡ್ ನಂಬರ್ 3 ಆ್ಯಂಡ್ ಅಕ್ಯೂಸ್ಡ್ ನಂಬರ್ 4 ಅಟ್ ದ ಬೇಸ್ಡ್ ಆಫ್ ದ ಅಕ್ಯೂಸ್ಡ್ ನಂಬರ್ 5 ಡಿಮ್ಯಾಂಡೆಡ್ ಎ ಸಮ್ ಆಫ್ ರುಪೀಸ್ 20 crores ಫ್ರಮ್ ದ ಕಂಪ್ಲೇನೆಂಟ್ ಇನ್ ಆರ್ಡರ್ ಟು ನಾಟ್ ಇಂಪ್ಲಿಕೇಟ್ ದ ಕಂಪ್ಲೇನೆಂಟ್ ಆ್ಯಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಇನ್ ಕ್ರೈಮ್ ನಂಬರ್ 356/2022 ಅಲಾಂಗ್ ವಿತ್ ಅನ್ ಅಡ್ವಾನ್ಸ್ ಆಫ್ 2 crore ಕೇಳ್ತಾರೆ ಡಿಮ್ಯಾಂಡು. ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ. ಈಗ ಅದೆಂಥದ್ದೋ ಯಾರೋ FIR ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಲ್ಲ. ಅವೆಂಥವು ಟೆಲಿಫೋನ್ನ ಇಟ್ಕೊಂಬಿಟ್ಟು ಟೆಲಿಫೋನಲ್ಲಿ ಅಷ್ಟು ಸಲ ಮಾತಾಡೋವ್ರೆ, ಇಷ್ಟು ಸಲ ಮಾತಾಡೋವ್ರೆ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಪಾಪ ಒಂದೊಂದು ತಿಂಗಳು ಎರಡು ತಿಂಗಳು ಜೈಲಲ್ಲಿ ಕೂರಿಸಿದ್ದಾರಲ್ಲ ಹಲವಾರು ಜನನ್ನ ಟೆಲಿಫೋನಲ್ಲಿ ಮಾತಾಡೋರೆ ಅಂತೇಳಿ ಇವೆಲ್ಲ ನಡೆದವಲ್ಲ. ಕೇಳ್ತೀನಿ ಅಲೋಕ್ ಮೋಹನ್ಗೆ, ಇದೆಲ್ಲ ನಿಮಗೆ ಗೊತ್ತಿಲ್ಲ? ನಿಮಗೆ ಇಂಥವ್ರು ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಇಂಥವ್ರಿಗೆ ನಿಮಗೆ ಕಮಿಷನರು ಮಾಡ್ತೀವಿ ಇದೆಲ್ಲ ಹೇಳ್ಕೊಂಡು ಅಪ್ಪಣಪ್ಪ ಇದನ್ನೆಲ್ಲ ಹೇಳ್ಕೊಂಡು ಇಂಥವ್ರ ಕೈನಲ್ಲಿ ಹಲವಾರು ರೀತಿಯಲ್ಲಿ ಇಲ್ಲಿಗಲ್ ವೇನಲ್ಲಿ ಎದುರಿಸಿ ತೊಂದರೆ ಕೊಡೋದಕ್ಕಿಂತ ಅಧಿಕಾರಿಗಳು ಇಟ್ಕೊಂಡಿದ್ದೀರಾ? ಬೇಕಾದಷ್ಟಿದೆ, ಇನ್ನು ಸುಮ್ಮನೆ ನಿಮಗೆ ಸ್ಯಾಂಪಲ್ ಇವತ್ತು ಬಿಟ್ಟಿರೋದು ಭಾಳ ಇದೆ, ಕೊಡ್ತೀನಿ ನಿಮಗೆ. ಯಾವುದು? ಹಾಂ, ಪಿ ಎಸ್ ಇದು, ಅದು ಟೋಟಲ್ 2 ಲಕ್ಷ ಅವನ ಹತ್ರ ಆಸ್ತಿ ಇದೆ. ಅದರಲ್ಲಿ ಇನ್ನೊಬ್ಬ ಪ್ರತೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ, ಬಾ ದುಬೈನಲ್ಲಿ ನಿನಗೆಲ್ಲೋ US ಹೋಟೆಲ್ಗೋನಂತೆ, ಇವ್ರು ಹೊಡೆತ ತಡಿಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನ್ನೋದು ಅದೊಂದು ದೊಡ್ಡ ಕತೆ ಇದೆ.
ಅವನು ಪಿ ಎಸ್ ಎಲ್ಗೆ ಇಲ್ಲಿ ಏಜೆಂಟು, ಅವರಿಗೆ 10 ಎಕರೆ ಕೊಡಿಸಿದ್ರೆ ಅವ್ರ ದುಡ್ಡಲ್ಲಿ ಇವನು 5 ಎಕರೆ ತಗೊಂಡಿರ್ತಿದ್ದ. ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವಂಥ ದುಡ್ಡು 6 ಕೋಟಿ 10 ಕೋಟಿ ವಸೂಲಿ ಮಾಡವ್ರೆ. ಹಾಂ, ತೆರೆದ ವಿಜಯ್ ಟಾಟಾ ಅವರೆಲ್ಲ ಕಾಂಬಿನೇಷನ್ನು, ಇವರೆಲ್ಲ ಕಾಂಬಿನೇಷನ್. ಶ್ರೀಧರ್ ರೌಡಿ ಅವನ್ನೇನು ಉಪಯೋಗ ಮಾಡ್ಕೊಂಡ್ರು, ಅವನು ಕೊನೆಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ಆಗಿದೆ, ಇವರೇ ಸೂತ್ರಧಾರ ಅಂತೇಳಿ. ಇಲ್ಲಿವರೆಗೆ ಯಾಕೆ ತನಿಖೆ ಮಾಡಿಸಿಲ್ಲ? ಹಾಂ, ಹಂಡ್ರೆಡ್ ಪರ್ಸೆಂಟ್ ಇದೆ. ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ದೆಹಲಿಯಲ್ಲೂ ಹೋಮ್ ಸೆಕ್ರೆಟ್ರಿ ಕೊಡಬೇಕು ಅಂತ ಇದ್ದೇನೆ. ಇದೆಲ್ಲವನ್ನು ಮಾಹಿತಿಗಳನ್ನು ಏನೇನು ಮಾಡಿದ್ದಾರೆ, ಯಾಕೆಂದರೆ ಇವ್ರ ಮೇಲೆ ತನಿಖೆ ಆಂತರಿಕ ಮಾಡಿ ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ. ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಆರೋಪಿ ನಂಬರ್ 2 ಇನ್ನು ಉನ್ನತ ಹುದ್ದೆನಲ್ಲಿ ಹೇಗೆ ಇಟ್ಕೊಂಡಿದ್ದೀರಿ ಸಸ್ಪೆಂಡ್ ಮಾಡಿದೆ, ಸರ್ಕಾರ ಏನು ಮಾಡ್ತಾ ಇದ್ದೀರಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ನಿಮ್ಮ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವ್ರ ಮೇಲೆ ಶ್ರೀಧರ್ ಅಂತಕ್ಕಂಥವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ಮೇಲೂ ಅಂಥ ವ್ಯಕ್ತಿನ ಒಂದು ಜವಾಬ್ದಾರಿತ್ಯ ಸ್ಥಾನದಲ್ಲಿದ್ದು ಇಟ್ಟು ಅಂಥ ವ್ಯಕ್ತಿಗೆ ಸೂಕ್ಷ್ಮವಾದಂಥ ತನಿಖೆ ನಡೆಸತಕ್ಕಂಥ ಜವಾಬ್ದಾರಿ ಕೊಟ್ಟು ಇವತ್ತು ಅವನು ಆ ವ್ಯಕ್ತಿ ರಾಜ್ಯಪಾಲರ ಕಚೇರಿನಲ್ಲೇ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಟತನ ಏನಿದೆ? ರಾಜ್ಯಪಾಲರ ಕಚೇರಿ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಇಲ್ಲೆಲ್ಲ ಯಾವುದೋ ರೌಡಿ ಶೀಟ್ನ ತನಿಖೆ ಮಾಡೋಕ್ಕೆ ಹೋಗೋರಲ್ಲ, ಕಳಿಸೋರಲ್ಲ. ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು, ಕಚೇರಿನ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.